ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಳೆದ ಮೂರು ದಿನಗಳಿಂದ ಕ್ಲಾಸಿಕ್ ಕೆಎಸ್ ಅಂಡ್ ಐಎಸ್ ಸ್ಟಡಿ ಸರ್ಕಲ್ನಲ್ಲಿ ಪಿಎಸ್ಐ ಮಾದರಿ ಸರಣಿ ಪರೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಮತ್ತು ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮೂರನೇ ದಿನದ ಎಕ್ಸಾಮ್ನ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಮೂರು ರಾಜ್ಯಾದ್ಯಂತ ಪಿಎಸ್ಐ ಲಿಖಿತ ಪರೀಕ್ಷೆ ನಡೀತಾ ಇದೆ ಮತ್ತು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡೋ ಉದ್ದೇಶದಿಂದ ಈಗ ಕ್ಲಾಸಿಕ್ ಕೆಎಸ್ ಅಂಡ್ ಐಎಸ್ ಸ್ಟಡಿ ಸರ್ಕಲ್ ಧಾರವಾಡ 21 ತಾರೀಕಿನಿಂದ 25ನೇ ತಾರೀಕಿನವರೆಗೆ ನಿರಂತರವಾಗಿ 5 ದಿನಗಳ ಕಾಲ ಮಾದರಿ ಪರೀಕ್ಷೆಯನ್ನು ನಡೆಸ್ತಾ ಇದೆ ಮತ್ತು ಮಾದರಿ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಅನ್ನು ಒಳಗೊಂಡಿದ್ದು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಕೂಡ ತುಂಬ ಪಾಸಿಟಿವ್ ಆಗಿದೆ. ಯಾಕಂದರೆ ಕ್ಲಾಸಿಕ್ ಮಾದರಿ ಪರೀಕ್ಷೆಗಳಿಗೆ ಹೆಸರು ಹೇಳಿದ್ದು ಅಂತ. ಎಸ್, ಹಾಗಿದ್ರೆ ಇವತ್ತು ಈ ರೀತಿಯ ಪರೀಕ್ಷೆ ಜಾತ್ರೆಗೆ ಅನುವು ಮಾಡಿಕೊಟ್ಟಂತ ಹೆಸರಾಂತ ನಮ್ಮೆಲ್ಲರ ಪ್ರೀತಿಯ ನಮ್ಮ ನೆಚ್ಚಿನ ಎಂ ಡಿ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನೇ ಮಾತನಾಡಿಸೋಣ ಮತ್ತು ಹೇಗೆ ಪರೀಕ್ಷೆಗಳ ಕುರಿತಾಗಿ ವಿದ್ಯಾರ್ಥಿಗಳ ಮಾತಿದೆ ಮತ್ತು ಈ ಒಂದು ಕಾನ್ಸೆಪ್ಟ್ ಹೇಗೆ ಬಂದದ್ದು ಅನ್ನೋದನ್ನು ಸರಿಂದ ಕೇಳೋಣ. ಸರ್, ನಮಸ್ಕಾರ. ಎಸ್ ಸರ್, ನಾವು ಮಾದರಿ ಪರೀಕ್ಷೆಗಾಗಿ ಕ್ಲಾಸಿಕ್ ಅವರು ಹೇಳಿ ಮಾಡಿಸ್ತವರು. ಈಗ ನಾವು ಇದನ್ನು ಫೀಸ್ ತೊಗೊಂಡೇ ಮಾಡ್ಬೋದಿತ್ತು, ಆದರೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಎಕ್ಸಾಮನ್ನು ಬರೀತಾ ಇದ್ದಾರೆ, ಉಚಿತವಾಗಿ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಸರ್, ಇದರ ಹಿಂದೆ ನಿಮ್ಮ ಮಾತು ಸ್ಫೂರ್ತಿ. ಓಕೆ, ಫಾರ್ ದ ಲಾಸ್ಟ್ 24 ಇಯರ್ಸಿಂದ ನಾವು ಮಾದರಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೀವಿ. 1997ದಿಂದ ನಾವು ಮಾಡೆಲ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ, ನಾಟ್ ಓನ್ಲಿ ಫಾರ್ ಪಿ ಎಸ್ ಐ ಎಕ್ಸಾಮಿನೇಷನ್ಸ್. 1998ನಲ್ಲಿ ಬಿ ಎಸ್ ಆರ್ ಬಿ ಬೋರ್ಡ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್, ಅವಾಗ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ 1997ದಿಂದ ಆಲ್ಮೋಸ್ಟ್ 24 ವರ್ಷ ಆಯಿತು. ವಿ ಹ್ಯಾವ್ ಬಿನ್ ಕಂಡಕ್ಟಿಂಗ್ ಮಾಡೆಲ್ ಟೆಸ್ಟ್ ಆನ್ ಎವ್ರಿ ಸಂಡೇಸ್, ಪ್ರತಿ ರವಿವಾರ ಮಾಡೆಲ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ರೀಸೆಂಟಾಗಿ 545 ಪೋಸ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಭಾಳಷ್ಟು ಜನ ರಾಜ್ಯಾದ್ಯಂತ ಇವತ್ತು ಲಕ್ಷಾಂತರ ಅಭ್ಯರ್ಥಿಗಳು ಇವತ್ತು ಫಿಸಿಕಲ್ ಟೆಸ್ಟ್ ಕ್ವಾಲಿಫೈ ಆಗಿ ರಿಟನ್ ಟೆಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದೇ ಅಕ್ಟೋಬರ್ 3ರಂದು ಟೆಸ್ಟ್ ಇದೆ. ಆ ಒಂದು ಪರೀಕ್ಷೆಗೆ ಭಾಳಷ್ಟು ಜನ ಏನಾದರೆ ಯುವಕರಿದ್ದಾರೆ, ಭಾಳಷ್ಟು ಒಂದು ಕನಸುಗಳನ್ನು ಕಾಣ್ತಾ ಇದ್ದಾರೆ, ಎಷ್ಟೋ ಜನ ಫ್ರೆಶ್ ಗ್ರ್ಯಾಜುಯೇಟ್ಸ್, ಅವರಿಗೇನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋಂಥ ವಿಚಾರ. ಸೊ ಒಂದು ಫ್ರೀ ಮಾಡೆಲ್ ಟೆಸ್ಟನ್ನು ಯಾಕೆ ಆರ್ಗನೈಸ್ ಮಾಡ್ಕೋಬಾರ್ದು ಅನ್ನೋಂಥ ವಿಚಾರ ನನಗೆ ಬಂತು. ಸೊ ಹೀಗಾಗಿ ವಿತ್ ದ ಮಾಡೆಲ್ ಟೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಅವರ್ ಆರ್ಗನೈಸೇಷನ್ ನಾವು ವಿ ಹ್ಯಾವ್ ಟೇಕನ್ ಅ ಡಿಸಿಷನ್ ಅಲಾಂಗ್ ವಿತ್ ಯುವರ್ ಕ್ಲಾಸಿಕ್ ಎಜುಕೇಷನ್ ಸೋಷಿಯಲ್ ನಮ್ಮದು ಯೂಟ್ಯೂಬ್ ಚಾನಲ್ ಮೂಲಕ ವಿ ಹ್ಯಾವ್ ಆರ್ಗನೈಸ್ಡ್ ಎ ಮಾಡೆಲ್ ಟೆಸ್ಟ್ ಸೆಕ್ಷನ್. ಆಲ್ಮೋಸ್ಟ್ ನಮ್ಮದು ಧಾರವಾಡ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ ಸ್ಟಡ್ ಸರ್ಕಲ್ ಇಲ್ಲಿ ಧಾರವಾಡದಲ್ಲಿ ಮತ್ತು ಬೆಂಗಳೂರು ನಮ್ಮದು ಬ್ರ್ಯಾಂಚ್ನಲ್ಲಿ ಮತ್ತು ಗುಲ್ಬರ್ಗ ಬ್ರ್ಯಾಂಚ್ನಲ್ಲಿ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1000 ಕ್ಯಾಂಡಿಡೇಟ್ಸ್ ಆರ್ ರೈಟಿಂಗ್ ದ ಮಾಡೆಲ್ ಟೆಸ್ಟ್ ಎವ್ರಿ ಡೇ. ಒಂದು 5 ದಿನ 5 ಡೇಸ್ ಮಾಡೆಲ್ ಟೆಸ್ಟನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಪೇಪರ್ 1 ಆ್ಯಂಡ್ ಪೇಪರ್ 2 ಪತ್ರಿಕೆ 1ರಲ್ಲಿಯೂ ಸಹಿತ ಭಾಳ ಇಂಪಾರ್ಟೆಂಟ್ ಅದು, ಅದು ಡಿಸ್ಕ್ರಿಪ್ಟಿವ್ ಪೇಪರ್ ಇದೆ, ಪೇಪರ್ 2 ಈಸ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್. ಸೊ ಹೀಗಾಗಿ ಎರಡೂ ಪೇಪರನ್ನು ಪತ್ರಿಕೆ 1 ಮತ್ತು ಪತ್ರಿಕೆ 2 ಆ ಎರಡೂ ಪೇಪರ್ಸ್ಗಳಿಗೆ 5 ದಿನ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. 21ರಿಂದ 25ನೇ ತಾರೀಕುವರೆಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ಫ್ರೀಯಾಗಿ ಉಚಿತವಾಗಿ ಅಂದರೆ ಇಟ್ ಇಸ್ ನಾಟ್ ಸೋ ಈಸಿ, ಹೇಳೋದು ಭಾಳ ಸರಳದ, ಬಟ್ ನಿಜವಾಗಲೂ ಪೇಪರ್ಸ್ ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರಶ್ನೆ ಪತ್ರಿಕೆ ಪ್ರಿಪ್ರೇಷನ್ ಮಾಡೋದಿರ್ಬೋದು, ಕ್ವಶನ್ ಪೇಪರ್ ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ಹ್ಯೂಮನ್ ರಿಸೋರ್ಸಸ್ ಬೇಕು, ಎಕ್ಸ್ಪರ್ಟ್ಸ್ ಬೇಕು, ಕ್ವಶನ್ಸ್ ಪೇಪರ್ಸ್ ಆರ್ ಟು ಬಿ ಪ್ರಾಪರ್ಲಿ ಪ್ರಿಪೇರ್ಡ್ ಅಲಾಂಗ್ ವಿತ್ ದ್ಯಾಟ್ ಆನ್ಸರ್ ಶೀಟ್ಸ್. ಆನ್ಸರ್ ಶೀಟ್ಸ್ ಪೇಪರ್ 1 ಬರಲಿಕ್ಕೆ ಆನ್ಸರ್ ಶೀಟ್ ಕೊಡಬೇಕು, ಕಾಸ್ಟ್ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಸೊ ಅವರಿಗೆ 4-5 ಆನ್ ವೈಟ್ ಶೀಟ್ ಕೊಡಬೇಕು ಮತ್ತು ಆ್ಯಂಡ್ ಇವನ್ ಪೇಪರ್ 2 ಅಬ್ಜೆಕ್ಟ್ ಟೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಆನ್ಸರ್ ಶೀಟ್ OMR ಶೀಟ್ ಕೊಡಬೇಕು. ಸೊ ದೆರ್ ಇಸ್ ಎ ಕಾಸ್ಟ್ ಇನ್ವಾಲ್ವ್ಮೆಂಟ್ ಅದರಲ್ಲಿ. ಅದರಲ್ಲಿ ಎಷ್ಟು ಖರ್ಚಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಅಭ್ಯರ್ಥಿಗಳಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ. ಸೊ ಹೀಗಾಗಿ ಪೇಪರ್ 1 ಆ್ಯಂಡ್ ಪೇಪರ್ 2 ಕ್ವಶನ್ ಪೇಪರ್ಸ್ ಪ್ಲಸ್ ಆನ್ಸರ್ ಶೀಟ್ಸ್ ಇವೆಲ್ಲನೂ ಅವ್ರಿಗೆ ಪ್ರಿಪ್ರೇಷನ್ ಮಾಡಿಕೊಂಡು ಜೊತೆಗೆ ವ್ಯಾಲ್ಯುಯೇಷನ್ ಮಾಡಿಕೊಡ್ಬೇಕು ಅನ್ನೋ ಅಂಥ ಒಂದು ನಮ್ಮದು ವಿಷನ್ ಇದೆ. ಸೊ ಪೇಪರ್ 1ನ್ನು ಭಾಳ ವ್ಯವಸ್ಥಿತವಾಗಿ ವ್ಯಾಲ್ಯುಯೇಷನ್ ಮಾಡ್ಕೋಬೇಕು. ಪಿ ಎಸ್ ಐ ಪರೀಕ್ಷೆಯಲ್ಲಿ ಪ್ರಬಂಧ ಮತ್ತು ಭಾಷಾಂತರ ಮತ್ತು ಪ್ರಿಸೈಸ್ ರೈಟಿಂಗ್, ಇವು ಮೂರು ಪಾರ್ಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಅದ. 50 ಮಾರ್ಕ್ಸ್ಗಿದೆ, ಇದನ್ನು ವ್ಯಾಲ್ಯುಯೇಷನ್ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ನಮ್ಮದು ಡಿಸಿಷನ್ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಸೊ ದ ಸ್ಟೂಡೆಂಟ್ಸ್ ಕ್ಯಾನ್ ಅನಲೈಸ್ ಇಟ್. ಅವರು ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ನಾನು ಪೇಪರ್ 1ನಲ್ಲಿ ಎಷ್ಟು ಸ್ಕೋರ್ ಮಾಡಿದೆ, ಫಸ್ಟ್ ಟೆಸ್ಟ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದೆ, ಸೆಕೆಂಡ್ ಟೆಸ್ಟ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದೆ, ಸೊ ಥರ್ಡ್ ಟೆಸ್ಟ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದೆ, ದೇ ಕ್ಯಾನ್ ಅನಲೈಸ್ ದೇರ್ ಕಾಂಪಿಟೆನ್ಸಿ. ಸೊ ಹೀಗಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್, ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಈವನ್ ವಿ ಹ್ಯಾವ್ ಟು ಏನಂದರೆ ಇಲ್ಲಿ ವ್ಯಾಲ್ಯುಯೇಷನ್ ಮಾಡಿಕೊಡ್ಬೇಕು, ಅಲ್ಲಿ ಎಕ್ಸ್ಪರ್ಟ್ಸ್ ವ್ಯಾಲ್ಯುಯೇಷನ್ ಮಾಡಿಕೊಡ್ಬೇಕಾಗ್ತದೆ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಜೊತೆಗೆ ನಮ್ಮದು ಅಕಾಮಡೇಷನ್ ಆಫ್ 1000 ಕ್ಯಾಂಡಿಡೇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್.
whose premises is required to organize a model test. So higagi namadu manpower irabodu, space irabodu, discipline irabodu, ivellanu count aagutada. So vidyarthigalu balashtu namma samasyeyannu namkondu classic KS and IS Threat Circle, Spadha Spurti Publication Division irabodu, classic education social media irabodu, ivellanu namkondu balashtu na yuvakaru namma samasyeyannu namkondu model test ge hazaraagta idare, and they are doing well, and these tests will help them to achieve in their examination. ಯಾಕಂದರೆ ನಿಮ್ಗೆ ಗೊತ್ತದ ಈ ಮಾಡಲ್ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತದೆ. ಅವ್ರು ನಮ್ಮ ಟೆಸ್ಟ್ನಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಅದು ಸೆಕೆಂಡರಿ, ಬಟ್ ಅವ್ರಿಗೆ ಫಿಯರ್ ಕಡಿಮೆ ಆಗಬೇಕಾಗ್ತದೆ. ಏನಂದರೆ ಅವ್ರಿಗೆ ಬೇರೆ ಬೇರೆ ಒಂದು ಫಿಯರ್ ಇರ್ತದೆ, ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಈ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತದ ಪ್ರಾಕ್ಟಿಸ್ ಮಾಡೋದ್ರಿಂದ, ದೀಸ್ ಆರ್ ಆಲ್ ರಿಹರ್ಸಲ್ಸ್ ಟೆಸ್ಟ್, ರಿಹರ್ಸಲ್ಸ್ ಮಾಡೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ಪ್ರಾಕ್ಟಿಸ್ ವಾಟ್ ಡಸ್ ಪ್ರಾಕ್ಟಿಸ್ ಮೇಕ್, ಪ್ರಾಕ್ಟಿಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್, ನಮ್ಗೆ ಗೊತ್ತಿದೆ. ಆದರೆ ಪ್ರಾಕ್ಟಿಸ್ ಮಾಡಬೇಕಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅದ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಆಫ್ ದ ಮಾಡಲ್ ಟೆಸ್ಟ್ ಡಿವಿಷನ್ ಆ್ಯಂಡ್ ದ ಮ್ಯಾನೇಜರ್ ಆ್ಯಂಡ್ ದ ಕೋಆರ್ಡಿನೇಟರ್ ಆಫ್ ಮಾಡಲ್ ಟೆಸ್ಟ್ ಡಿವಿಷನ್. ದೇ ಹ್ಯಾವ್ ಟೇಕನ್ ಗುಡ್ ಇನಿಷಿಯೇಟಿವ್ ಇನ್ ಆರ್ಗನೈಸಿಂಗ್ ಆಲ್ ದಿಸ್ ಈವೆಂಟ್ ಆ್ಯಂಡ್ ಈವನ್ ದ ಟೋಟಲ್ ಸ್ಟಾಫ್ ಮೆಂಬರ್ಸ್ ಆಫ್ ಅವರ್ ಆರ್ಗನೈಸೇಷನ್. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟೂಡೆಂಟ್ಸ್, ದೇ ಆರ್ ಸ್ಪೆಂಡಿಂಗ್ ವ್ಯಾಲ್ಯೂಬಲ್ ಟೈಮ್. ಕೆಲವೊಬ್ಬರು ಏನಂದರೆ ಮಾಡಲ್ ಟೆಸ್ಟ್ ಬರೆಯೋದು ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡೇನಿ, ಮಾಡಲ್ ಟೆಸ್ಟ್ ಅವಶ್ಯಕತೆ ಇಲ್ಲ ನನಗೆ, ನಾ ಹೇಗಿದ್ರು ಫೈನಲ್ ಎಕ್ಸಾಮ್ ಒಂದೇ ಸಲ ಬರ್ತೀನಿ ಅನ್ನೋಂಥ ವಿಚಾರ ಇರ್ತದೆ. ಬಟ್ ಆದರೆ ಪ್ರಾಕ್ಟೀಸ್ ಮಾಡದೇ ಹೋದರೆ ಅವ್ರು ಎಲ್ಲೋ ಒಂದು ಕಡೆ ಏನಂದರೆ ಒಂದು ಫೇಲರ್ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ದೀಸ್ ಸ್ಮಾಲ್ ಪ್ರಾಕ್ಟೀಸಸ್ ವಿಲ್ ಮೇಕ್ ಬಿಗ್ ಡಿಫ್ರೆನ್ಸ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದ ಸಂಸ್ಥೆಯಲ್ಲೆಲ್ಲ ಸಿಬ್ಬಂದಿ ಅವ್ರು ಕೂಡ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಅಭ್ಯರ್ಥಿಗಳು ಏನು ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರು ಭಾಳ ಕಾನ್ಫಿಡೆಂಟ್ ಆಗಿರಬೇಕು. ದೇ ಹ್ಯಾವ್ ಟು ಹ್ಯಾವ್ ಏನಂದರೆ ದೇ ಹ್ಯಾವ್ ಟು ರೆಡ್ಯೂಸ್ ದರ್ ಫಿಯರ್ ಅಂತ ಹೇಳ್ತೀವಿ, ಪರೀಕ್ಷಾ ಭಯ ಅನ್ನೋದು ಕಡಿಮೆ ಆಗಬೇಕು. ಬರೀ ಎಷ್ಟೋ ಜನ ವಿದ್ಯಾರ್ಥಿಗಳು ಬರೀ ಮಾಡಲ್ ಟೆಸ್ಟನ್ನು ಅಟೆಂಡ್ ಆಗಿಬಿಟ್ಟು ಸಾಧನೆ ಮಾಡಿದ್ದಾರೆ, ಪರೀಕ್ಷಾ ಭಯ ಅನ್ನೋದು ಕಡಿಮೆ ಆಗ್ತಂದ್ರೆ ಅವರು ಪರೀಕ್ಷೆಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಸೊ ಹೀಗಾಗಿ ಮುಂಬರುವ ಪಿ ಎಸ್ ಐ ಪರೀಕ್ಷೆ ಇರ್ಬೋದು, ಪಿ ಸಿ ಇರ್ಬೋದು, ಕೆ ಎ ಎಸ್ ಇರ್ಬೋದು, ಐ ಎ ಎಸ್ ಇರ್ಬೋದು, ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ವ್ಯವಸ್ಥಿತವಾಗಿ ಮಾಡಲ್ ಟೆಸ್ಟನ್ನು ಕಂಡಕ್ಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸೊ ಜೊತೆಗೆ ನಮ್ಮ ಈ ಎಲ್ಲ ಟೀಮ್ನವರು ಸಹಿತ ಭಾಳ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಫಾರ್ ಹ್ಯಾವಿಂಗ್ ಸಚ್ ಎ ಅಟೆಂಡಿಂಗ್ ಮಾಡಲ್ ಟೆಸ್ಟ್ ಇನ್ ಅವರ್ ಆರ್ಗನೈಸೇಷನ್. ಆ್ಯಂಡ್ ಐ ಕಂಗ್ರಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಫಾರ್ ಅಟೆಂಡಿಂಗ್ ಇನ್ ಅವರ್ ಆರ್ಗನೈಸೇಷನ್. ಸರ್, ಈಗಾಗಲೇ ಕ್ಲಾಸಿಕ್ ಅಂದರೆ ಪಾಲಕರ ಮತ್ತು ವಿದ್ಯಾರ್ಥಿಗಳ ನಂಬಿಕೆ ಅಂತ. ಓಕೆ, ಇದೀಗ ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಮೇಡಮ್ ಈ ಎಕ್ಸಾಮು ಕೇವಲ ಪಿ ಎಸ್ ಐ ಎಕ್ಸಾಮ್ಗೆ ಮಾತ್ರನಾ, ಉಳಿದಂತೆ ಎಲ್ಲ ಎಕ್ಸಾಮ್ಗಳಿಗೂ ಈ ಮಾಡಲ್ ಎಕ್ಸಾಮ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ, ವಿದ್ಯಾರ್ಥಿಗಳಿಗೆ ನೀವೇನು ಹೇಳ್ತೀರಿ? ಓಕೆ, ನಾಟ್ ಓನ್ಲಿ ಪಿ ಎಸ್ ಐ ಎಕ್ಸಾಮಿನೇಷನ್, ಬಟ್ ಈ ಪರೀಕ್ಷೆ ಮುಂಬರುವಲ್ಲಿರೋ ಏನಂದರೆ ಫೋರ್ತ್ ಕಮಿಂಗ್ ಕೆ ಎ ಎಸ್ ಎಕ್ಸಾಮಿನೇಷನ್ ಇರ್ಬೋದು, ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಇರ್ಬೋದು, ಕೆ ಎ ಎಸ್ದು ಅದರ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಆಮೇಲೆ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಇರ್ಬೋದು, ಇದೇ ಅಕ್ಟೋಬರ್ 10th ಇವನ್ ಐ ಎ ಎಸ್ ಫಿಲಮ್ಸ್ ಇದೆ. ಈ ಪ್ರಿಪ್ರೇಷನ್ ಅವರಿಗೆ ನಾಟ್ ಓನ್ಲಿ ಪಿ ಎಸ್ ಐ ಬಟ್ ದಿಸ್ ಪ್ರಿಪ್ರೇಷನ್ ವಿಲ್ ಹೆಲ್ಪ್ ದೆಮ್ ಟು ಅಪೇರ್ ಫಾರ್ ಆಲ್ ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗ್ತದೆ. ಸೊ ಈಗ ಪೇಪರ್ 2 ಇದೆ ಜನರಲ್ ಸ್ಟಡೀಸ್, ಅದು ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗ್ತದೆ. ಪಿ ಎಸ್ ಐ ಪರೀಕ್ಷೆಗೆ ಅಷ್ಟೇ ಜನರಲ್ ನಾಲೆಜ್ ಅಲ್ಲ, ಇದೇನೋ ಜನರಲ್ ನಾಲೆಜ್ ಪೇಪರ್ ಎಸ್ ಡಿ ಎಕ್ಸಾಮ್ಗೂ ಇದೆ, ಎಫ್ ಡಿ ಎಕ್ಸಾಮಿನೇಷನ್ಸ್ ಇದೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮಿನೇಷನ್ಸ್ ಇದೆ, ಕೆ ಎಸ್ಗೆ ಇದೆ, ಐ ಎಸ್ಗೆ ಇದೆ. ಸೊ ಇವತ್ತು ಇನ್ನೇನಂದ್ರೆ ನಾವು ಇದು ಹೇಳ್ತೀವಿ, ಎಸ್ ಡಿ ಹಿಡ್ಕೊಂಡು ಡಿ ಸಿವರೆಗೆ ಆ ಎಲ್ಲ ಹುದ್ದೆಗಳ ಪರೀಕ್ಷೆಗೆ ಜನರಲ್ ನಾಲೆಜ್ ಪೇಪರ್ ಇದೆ. ಸೊ ಹೀಗಾಗಿ ಇದು ಸಾಮಾನ್ಯ ಜ್ಞಾನ ರೈಟ್ಸ್ಲಾಕೆ ಏನಂದ್ರೆ ಓಷನ್ ಅಂತ ಹೇಳ್ತೀವಿ ನಾವು, ಇದೊಂದು ಸಮುದ್ರ ಇದ್ದಂಗೆ. ಸೊ ಒಂದು ಸಲ ಚೆನ್ನಾಗಿ ಜನರಲ್ ನಾಲೆಜ್ನಲ್ಲಿ ಯಾರಿಗೆ ಮಾಸ್ಟ್ರಿ ಬಂತಂದರೆ ಅವರು ಪರೀಕ್ಷೆಗಳಲ್ಲಿ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಂದರೆ ಕ್ಯಾಂಡಿಡೇಟ್ಸ್ ಭಾಳ ಸೀರಿಯಸ್ ಆಗಿ ಓದ್ತಾ ಇದ್ರಿ, ಈ ಒಂದು ವಾರದ ಪ್ರಿಪ್ರೇಷನ್ ಭಾಳ ಕೇರ್ಫುಲ್ ಆಗಿ ಮಾಡಿರಿ, ಭಾಳ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಭಾಳ ಫಿಯರ್ ಬೇಡ, ಭಾಳ ಕೂಲಾಗಿ ಟು ಕೀಪ್ ಯುವರ್ ಮೈಂಡ್ ವೆರಿ ಕೂಲ್, ಭಾಳ ಶಾಂತವಾಗಿ ಇಟ್ಕೊಡ್ರಿ. ಮತ್ತು ಲಾಸ್ಟ್ ಡೇಸ್ ಆಫ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರ ಜೊತೆಗೆ ಮನಸ್ತಾಪ ಮಾಡ್ಕೊಳ್ಳೋದಾಗಲಿ, ಯಾರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಏನಾದರೂ ಯಾವುದು ಮನಸ್ತಾಪಗಳಾಗಬಾರ್ದು, ಖುಷಿಯಿಂದ ಇರಬೇಕು ಆಲ್ವೇಸ್. ಸೊ ಲಾಸ್ಟ್ ಡೇಸ್ ಆಫ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಚೆನ್ನಾಗಿ ಓದ್ಕೊಂಡಿದ್ರಿ ಅದನ್ನೇ ರಿವಿಷನ್ ಮಾಡಿಕೊಡ್ರಿ, ಹೊಸ ಪುಸ್ತಕಗಳನ್ನ ಈ ಟೈಮ್ನಲ್ಲಿ ಓದೋದು ಬೇಡ. ಆ್ಯಂಡ್ ಏನಂದ್ರೆ ದಟ್ ಏನಂದರೆ ಹೊಸ ಪುಸ್ತಕಗಳನ್ನ ಓದೋದ್ರಿಂದ ಈ ಟೈಮ್ನಲ್ಲಿ ಹೊಸ ಪುಸ್ತಕಗಳನ್ನ ಓದೋದು ಬೇಡ, ಇದು ಮುಂಚಿತವಾಗಿ ಓದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇನ್ ದ ಅವೈಲಬಲ್ ಡೇಸ್ ಯು ಶುಡ್ ನಾಟ್ ರೀಡ್ ಎನಿ ನ್ಯೂ ಬುಕ್ಸ್, ಬಟ್ ದ ಬುಕ್ಸ್ ವಿಚ್ ಯು ಹ್ಯಾವ್ ಆಲ್ರೆಡಿ ರೆಡ್ ಇಟ್ ಇಸ್ ಟು ಬಿ ರಿವೈಸ್ಡ್. ಒಂದು ವ್ಯವಸ್ಥಿತವಾಗಿ ರಿವಿಷನ್ ಮಾಡಿಕೊಡ್ರಿ, ಯು ಶುಡ್ ಹ್ಯಾವ್ ಸಫಿಷಿಯಂಟ್ ಸ್ಲೀಪ್, ಮತ್ತು ಆರೋಗ್ಯ ಚೆನ್ನಾಗಿ ಹಾಕ್ಕೊಡ್ರಿ. ಸೊ ನಿಮ್ಮದು ಫುಡ್ ಪ್ಯಾಟರ್ನ್ ಇರ್ಬೋದು, ನಿಮ್ಮದು ನಿದ್ದೆ ಇರ್ಬೋದು, ಒಂದು ವಾರದವರೆಗೆ ಚೆನ್ನಾಗಿ ಹಾಕ್ಕೊಡ್ರಿ. ಸೊ ಅದಕ್ಕೆ ಮಾದರಿ ಪರೀಕ್ಷೆ ಮಾಡಲ್ ಟೆಸ್ಟನ್ನು ನೀವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ದಿಸ್ ಏನಂದರೆ ಈ ಮಾಡಲ್ ಟೆಸ್ಟು ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಅದ. ಭಾಳಷ್ಟು ಜನ ಏನಂದರೆ ಒಂದು ಅಥವಾ ಎರಡು ಟೆಸ್ಟ್ನಲ್ಲಿ ಗೊತ್ತಾಗ್ಬಿಡ್ತದೆ ನಾನು ಎಷ್ಟು ಮಾಡ್ತೀನಿ ಅಂತೇಳಿ. ಬಟ್ ಒಟ್ಟಾರೆ ಈ ಸೀರೀಸ್ ಅಟೆಂಡ್ ಮಾಡೋದ್ರಿಂದ
ದೇ ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಬಟ್ ಎನಿ ಹೌ, ಯಾಕಂದರೆ ನಿಮಗೆ ಲಾಸ್ಟ್ ಟೈಮ್ ನಮ್ಮಲ್ಲಿ ಸಂಸ್ಥೆಯಲ್ಲಿ 2020 ಎರಡು ಸಲ ಪಿ ಎಸ್ ಐ ಎಕ್ಸಾಮಿನೇಷನ್ಸ್ ರಿಕ್ರೂಟ್ಮೆಂಟ್ನಲ್ಲಿ ನಮ್ಮಲ್ಲಿ 95 ಜನ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಒಂದು ರಿಕ್ರೂಟ್ಮೆಂಟ್ನಲ್ಲಿ 40 ಜನ, ಇನ್ನೊಂದು ರಿಕ್ರೂಟ್ಮೆಂಟ್ದಲ್ಲಿ 45-50 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ 90-95 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಹೋದ ವರ್ಷನೇ 2020 ರಿಸಲ್ಟ್ ಬಂದಿದೆ. ಸೊ 95 ಜನ ಸೆಲೆಕ್ಷನ್ ಆಗೋದು ಇಟ್ ಇಸ್ ನಾಟ್ ಸೊ ಈಸಿ. ಬಟ್ ಏನಂದ್ರೆ ವಿದ್ಯಾರ್ಥಿಗಳಿಗೆ ಯಾರಿಗೆ ಹಸಿವಿದೆ ಅಂತ ಅವ್ರು ಸಾಧನೆ ಮಾಡಿದ್ದಾರೆ. ನಮ್ಮದು ಸಂಸ್ಥೆದ ಒಂದು ಅಡಲು ಸೇವೆ ಅಂತ ಹೇಳ್ತೀವಿ ನಾವು. ಸೊ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಸಮ್ ಏನಂದರೆ ಎಫರ್ಟ್ ಫಾರ್ ದ ಅಚೀವ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಮುಂಬರುವ ಎಕ್ಸಾಮಿನೇಷನ್ಸಲ್ಲಿ ಆ ಮಕ್ಕಳು ಚೆನ್ನಾಗಿ ಮಾಡಲಿ. ನಮ್ಮ ಸಂಸ್ಥೆಯಿಂದ ಆಲ್ವೇಸ್ ಬೆಸ್ಟ್ ವಿಷಸ್ ಇದ್ದೇ ಇರ್ತದೆ. ಮತ್ತೊಂದು ಪರೀಕ್ಷೆಗಿಂತ ಮುಂಚೆ ಮತ್ತೊಂದು ಸಲ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ಕ್ಲಾಸಿಕ್ ಎಜುಕೇಷನ್ ಪಾಠಗಳ ಮೂಲಕ, ನಮ್ಮ ಪ್ರಕಟಣೆಗಳ ಮೂಲಕ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಪಾಠವನ್ನು ಮಾಡ್ತಾನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಹೊಸದಾಗಿ ಮಾದರಿ ಪರೀಕ್ಷೆಗಳು ಕೂಡ ಪ್ರಾರಂಭ ಆಗಿದೆ. ಇದು ಪ್ರಾರಂಭ. ಇನ್ನು ಮುಂದೆ ಎಲ್ಲ ಎಕ್ಸಾಮ್ಗಳಿಗೆ ಮಾದರಿ ಪರೀಕ್ಷೆ ಇರ್ತದೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬಿಲ್ಡ್ ಮಾಡೋದಕ್ಕೆ, ಜೊತೆಗೆ 25 ವರ್ಷದಿಂದ ನಂಬರ್ 1 ಅನಿಸಿಕೊಂಡಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ರೈನ್ ಮಾಡೋದಕ್ಕೆ ಹೆಸರುವಾಸಿಯಾದ ಕ್ಲಾಸಿಕ್ ಇನ್ನು ಮುಂದೆ ಸದಾ ನಿಮ್ಮೊಟ್ಟಿಗೆ ಇರುತ್ತೆ. ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಿ, ನಮ್ಮ ಸಂಸ್ಥೆಯ ಕಡೆಯಿಂದ ನಮ್ಮ MD ಅವರ ಕಡೆಯಿಂದ ನಿಮಗೆ ಶುಭಕಾಮನೆಗಳು. ಮೂರನೇ ದಿನದ ಪರೀಕ್ಷೆಯನ್ನ ಬರೆದಿರ್ತಕ್ಕಂಥ ರಾಘವೇಂದ್ರ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಎಸ್, ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಎಸ್ ರಾಘವೇಂದ್ರ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಾಯ್ತು ರಾಘವೇಂದ್ರ ಎಕ್ಸಾಮ್? ಚೆನ್ನಾಗಾಯ್ತು ಮೇಡಮ್. ಕಳೆದ ಎಷ್ಟು ದಿನಗಳಿಂದ ಎಕ್ಸಾಮ್ ಬರೀತಾ ಇದ್ದೀರಾ? ಹಳೆದ ಎಕ್ಸಾಮ್ನ ಬರ್ತಿದ್ರಾ? ಮೊನ್ನೆ ಬರ್ತಿದ್ದೆ ಮೇಡಮ್, ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೆ, ಫಸ್ಟ್ ಎಕ್ಸಾಮ್ ಬರಲಿಲ್ಲ. ಇನ್ನು 2 ದಿನ ಎಕ್ಸಾಮ್ ಇದೆ, ಬರ್ತೀರಾ? ಹಾಂ ಮೇಡಮ್. ಹೇಗಾಯ್ತು ಎಕ್ಸಾಮ್? ಚೆನ್ನಾಗಾಯ್ತು ಮೇಡಮ್, ನಾಟಕ ಬರೀ ಬರ್ತೀವಿ. ಪ್ಯಾಟರ್ನ್ ಫಸ್ಟ್ ನಿನ್ನೆಯಿಂದ ಇದ್ರೆ ಟ್ರಾನ್ಸ್ಲೇಷನ್ ಸ್ವಲ್ಪ ಟಫ್ತು, ಇವತ್ತು ಸ್ವಲ್ಪ ಈಸಿ. ನಮಸ್ಕಾರ ಸರ್. ಇದರಿಂದ ಒಂದು ಹಳ್ಳಿ ಜನರಿಗೆ ಏನು ಬರ್ತಾರೆ, ಹೊಸವಾಗಿ ಬರ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ ಸಿಗ್ತೈತೆ ರೀ, ಹೆಂಗೆ ಎಕ್ಸಾಮ್ ಬರಿಬೇಕು, ಏನು ಮಾಡಬೇಕು ಅಂತ ತಿಳಿದೈತೆ ರೀ, ಭಾರಿ ಹೆಲ್ಪ್ ಆಗೈತೆ ರೀ. ಥ್ಯಾಂಕ್ ಯು ಕ್ಲಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮತ್ತೋರ್ವ ವಿದ್ಯಾರ್ಥಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಎಸ್, ಹಾಯ್ ಸರ್. ನಮಸ್ಕಾರ. ಹೇಗಾಯ್ತು ಎಕ್ಸಾಮ್? ಚೆನ್ನಾಗಾಯ್ತು ರೀ. ಕಳೆದ 2 ದಿನಗಳ ಎಕ್ಸಾಮ್ನ ಬರೆದಿದ್ರಾ? ಹ್ಞೂ, ಬರೆದಿವೆ ರೀ. ಆ ಎಕ್ಸಾಮ್ ಹೇಗಾಯ್ತು ಮತ್ತು ಈ ಎಕ್ಸಾಮ್ ಹೇಗಾಯ್ತು? ಅಲ್ಲಿ ಇಲ್ಲಿಗೆ ಬಿಡಿಸ್ತದ್ರಿ, ಆದರೆ ಇಂಪ್ರೂವ್ ಆಗತ್ತೀವಿ ರೀ, ತಪ್ಪುಗಳನ್ನ ತಿದ್ದಕತ್ತೀವಿ ರೀ. ಅಂದರೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ PSI ಎಕ್ಸಾಮ್ ಪ್ರಾರಂಭವಾಗುತ್ತೆ. ಸೊ ಆ ಒಂದು ಎಕ್ಸಾಮ್ಗೆ ಯಾವ ರೀತಿ ಸಹಾಯ ಆಗುತ್ತೆ ಈ ರೀತಿ ಪರೀಕ್ಷೆಯನ್ನು ನಡೆಸೋದ್ರಿಂದ? ನಮ್ಮ ತಪ್ಪು ಅಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ತಿದ್ದಿಕೋಬೋದು ರೀ, ಅಲ್ಲಿ ತಪ್ಪುಗಳು ಕಡಿಮೆ ಆಗ್ತವೆ ರೀ. ಮುಂದೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಆಲ್ ದಿ ಬೆಸ್ಟ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮತ್ತೋರ್ವ ವಿದ್ಯಾರ್ಥಿ ರಾಮುಗೌಡ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ರಾಮುಗೌಡ ಅವರೇ, ಹೇಗಾಯ್ತು ಎಕ್ಸಾಮ್? ಎಕ್ಸಾಮ್ ಚೆನ್ನಾಗಾಯ್ತು ಮೇಡಮ್. ಈಗ ಮೊದಲೇ ಹೇಗೆ ಎಕ್ಸಾಮ್ ಬರ್ತಾ ಇದೆ ಹಾಗೆ ಚೆನ್ನಾಗಿ ಬರೆದ್ವಿ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಹೇಗೆ ಅನಿಸ್ತು ಸರ್ ನಿಮಗೆ? ಚೆನ್ನಾಗಿದೆ ಮೇಡಮ್. KPSI ಹೆಂಗೆ ನಡೆಸ್ತದೆ ಆ ಥರದ ಎಕ್ಸಾಮ್ ಪ್ಯಾಟರ್ನ್ ಇದೆ ಮ್ಯಾಮ್. ಅದೇ ಥರ ನಾರ್ಮಲ್ ಇದೆ ಮ್ಯಾಮ್. ಓಕೆ, ಈ ರೀತಿ ಪರೀಕ್ಷೆಯನ್ನು ನಡೆಸೋದ್ರಿಂದ, ಮಾದರಿ ಪರೀಕ್ಷೆಗಳನ್ನ, ಸರಣಿ ಪರೀಕ್ಷೆಗಳನ್ನ ನಡೆಸೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲವಾಗುತ್ತೆ ಸರ್? ಒಳ್ಳೆಯದಾಗುತ್ತೆ ಮೇಡಮ್, ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಈಗ 5 ಟೆಸ್ಟ್ ನಡೆಸೋದ್ರಿಂದ 5 ಟೆಸ್ಟಲ್ಲಿ ಕಮ್ ಸೆ ಕಮ್ ಅವ್ರಿಗೆ 90% ಮಾರ್ಕ್ಸನ್ನು ತೆಗಿಬೋದಾಗಿದೆ ಮ್ಯಾಮ್. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಇನ್ನೇನು ಎಕ್ಸಾಮ್ ತುಂಬ ದೂರ ಇಲ್ಲ, ಸಮೀಪದಲ್ಲಿದೆ. ಸೊ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಸರ್? ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಹೇಳ್ತೇನೆ ಮ್ಯಾಮ್. ನಾನು ex-Army, ನಾನು ಈಗ ಬಂದಿದ್ದು ಇದೇ ಫಸ್ಟ್ ಬ್ಯಾಚಲ್ಲಿ, ಅದಕ್ಕೆ ನಾನು ಈಗ ಎಲ್ಲರಿಗೂ ಹೇಳ್ಬೇಕು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಈ ರೀತಿ ಉಚಿತವಾಗಿ ಒಂದು ಎಕ್ಸಾಮ್ನ ಕೈಗೊಳ್ಳಲಾಗಿದೆ, ನೀವು ಕೂಡ ಭಾಗವಹಿಸಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಿ ಅಂತ ಅವರದೇ ಆದ ಅನಿಸಿಕೆಗಳಲ್ಲಿ ಹೇಳಿದರು. ಮತ್ತೋರ್ವ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಹಾಗಿದ್ರೆ ಬನ್ನಿ, ಅವರು ತಮ್ಮ ಅಭಿಪ್ರಾಯವನ್ನು ನಾವು ಏನೆಂದು ವ್ಯಕ್ತಪಡಿಸ್ತಾರೆ ಅಂತ ಕೇಳ್ಕೊಂಡು ಬರೋಣ. ಹಾಯ್ ವಿನೋದ್, ಹೇಗಾಯ್ತು ಎಕ್ಸಾಮ್? ತುಂಬ ಚೆನ್ನಾಗಿತ್ತು ಮೇಡಮ್. ಕಳೆದ 2 ದಿನಗಳಿಂದ ಎಕ್ಸಾಮ್ ಬರ್ತಿದ್ರಾ? ಹೌದು ಹೌದು. ಹೇಗಾಯ್ತು ಕಳೆದ ಎಕ್ಸಾಮ್ ಎಲ್ಲ? ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಮೊದಲಿಗಿಂತ ಇವಾಗ ಸ್ವಲ್ಪ ಕಾನ್ಫಿಡೆಂಟ್ ಬರ್ತಾ ಇದೆ, ಬೂಸ್ಟ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಮೇಡಮ್, ಡೇ ಬೈ ಡೇ ತುಂಬ ಇಂಪ್ರೂವ್. ಎಸ್ ಮ್ಯಾಮ್, ಬರ್ತೇನೆ, ಮಿಸ್ ಮಾಡಲ್ಲ, ಇನ್ನೂ ಎಕ್ಸಾಮ್ ಆಗೋರಿಗಿದ್ರು ಬರ್ತೇನೆ. ಈ ರೀತಿ ಎಕ್ಸಾಮ್ ಬರೆಯೋದ್ರಿಂದ ಏನು ಲಾಭ ವಿನೋದ್ ಅವರೇ? ನಿಮ್ಮ ಕಾನ್ಫಿಡೆಂಟ್ ಬೂಸ್ಟ್ ಆಗುತ್ತೆ, ಒಂದು ಕಾನ್ಫಿಡೆಂಟ್ ಬರುತ್ತೆ, ಈಸಿ ಆಗುತ್ತೆ, ರೈಟಿಂಗ್ ಫ್ಲೋ ಈಸಿ ಆಗುತ್ತೆ, ಒಂದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವಿನೋದ್. ಹಾಗಿದ್ರೆ ನಿಮ್ಮ ವಿದ್ಯಾರ್ಥಿ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಮುಂದುವರಿಯುವ ಎಕ್ಸಾಮ್ನ, ಇನ್ನೇನು ಎಕ್ಸಾಮ್ ತುಂಬಾ ದಿನ ಇಲ್ಲ, ಸೊ ಆ ಒಂದು ಸ್ನೇಹಿತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ. ಕಾಂಪಿಟೇಷನ್ ತುಂಬಾ ಇದೆ, ಚೆನ್ನಾಗಿ ಓದಿ,
ಈ ರೀತಿ ಉಚಿತವಾಗಿ ನಿಮಗೆ ಅನುಕೂಲವಾಗಲಿ ಅಂತ ನಮ್ಮ ಸಂಸ್ಥೆಯ ಎಕ್ಸಾಮ್ನ ಕೈಗೊಳ್ಳಲಾಗಿದೆ. ಸೊ ನಮ್ಮ ಸಂಸ್ಥೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಾನು ಈ ಸಂಸ್ಥೆ ಸ್ಟೂಡೆಂಟೇ 2020 26 ಬ್ಯಾಚ್ ವಿನೋದ್ ಅಂತ. ಸೊ ಚೆನ್ನಾಗಿದೆ ಮೇಡಮ್, ನನ್ನ ಪರ್ಸನಲ್ ಒಪಿನಿಯನ್ ಇದೆ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಆ ದೀಪ ಅವರು, ಹೇಗಾಯಿತು ನಿಮ್ಮ ಎಕ್ಸಾಮ್? ಚೆನ್ನಾಗಿತ್ತು. ಕಳೆದ ಎಷ್ಟು ದಿನಗಳಿಂದ ಎಕ್ಸಾಮ್ನ ಬರೀತಿದ್ದೀರಾ? ಮೂರು ದಿನದಿಂದ. ಮೂರು ದಿನದಿಂದ. ಇನ್ನೂ ಎರಡು ದಿನ ಎಕ್ಸಾಮ್ ಇದೆ, ಬರೀತೀರಾ? ಎಸ್ ಮ್ಯಾಮ್, ಬರೀತಾ ಇದ್ದೀನಿ. ಹೇಗಾಯಿತು ಎಕ್ಸಾಮ್? ಚೆನ್ನಾಗಿತ್ತು. ಕಳೆದ ಎಕ್ಸಾಮ್ ಹೇಗಾಗಿತ್ತು? ಮಸ್ತ್, ಸೂಪರ್ ಆಗಿತ್ತು. ಸೊ ಈಗ ಇನ್ನೇನು ಎಕ್ಸಾಮ್ ತುಂಬ ದಿನ ಇಲ್ಲ, ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇದರಿಂದ ಒಂದು ಯೂಸ್ ಆಗುತ್ತೆ. ಸೊ ಇದನ್ನು ಬರೆಯೋದ್ರಿಂದ ನಮಗೆ ಪ್ರಾಕ್ಟೀಸ್ ಆಗುತ್ತೆ, ಭಯ ಅನ್ನೋದು ಹೋಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಓಕೆ ಮಾ, ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಉಮೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಯ್ ಉಮೇಶ್, ಹೇಗಾಯಿತು? ನಮಸ್ತೆ ಮೇಡಮ್. ಮೇಡಮ್, ಚೆನ್ನಾಗಿದೆ ಮೇಡಮ್ ಎಕ್ಸಾಮು. ಸೊ ಮುಂದೆ ನಾವು ಈ 5 ಡೇಸ್ ಬರೆಯೋದ್ರಿಂದ ತುಂಬ ಯೂಸ್ ಆಗುತ್ತೆ ನಮಗೆ, ಮುಂದೆ ಎಕ್ಸಾಮ್ ಫೇಸ್ ಮಾಡ್ಬೋದು. PSI ನಾವು ರಾಯಚೂರಿಂದ ಬಂದಿದ್ದೀವಿ, ತುಂಬ ಉಪಯೋಗ ಆಗ್ತಿದೆ, ಒಂಥರ ಖುಷಿ ಅನಿಸುತ್ತೆ ಮೇಡಮ್. ತುಂಬ ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಅವ್ರು ಹೇಳ್ತಾ ಇದ್ದಾರೆ ಈ ರೀತಿ ಎಕ್ಸಾಮ್ನ ಬರೆಯೋದ್ರಿಂದ ನಾವು ತುಂಬ ತುಂಬ ದೂರದಿಂದ ಊರಿಂದ ಬಂದಿದ್ದೇವೆ. ಸೊ ಈ ರೀತಿ ನೀವು ಅನುಕೂಲವನ್ನು ಮಾಡಿಕೊಟ್ಟಿದ್ದೀರ ನಮಗೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಮತ್ತೊರ್ವ ವಿದ್ಯಾರ್ಥಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ, ಬನ್ನಿ ಸ್ನೇಹಿತರೆ. ಎಕ್ಸಾಮ್ನ ಮುಗಿಸಿ ಈಗ ಸ್ವಲ್ಪ ರಿಲೀಫ್ ಆಗಿ ನಮ್ಮ ಸ್ನೇಹಿತರು ಕೂತ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಅವರ ಎಕ್ಸಾಮ್ ಹೇಗಾಯಿತು ಮತ್ತು ಯಾವ ರೀತಿ ಅವರು ತಯಾರಿಯನ್ನು ನಡೆಸಿದ್ರು, ಈ ರೀತಿ ಪರೀಕ್ಷೆಯನ್ನು ನಡೆಸೋದ್ರಿಂದ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡು ಬರೋಣ. ಹಾಯ್ ಮಾ. ಹಾಯ್. ಏನ್ ನಿಮ್ಮ ಹೆಸರು? ಮಮತಾ. ಮಮತಾ ಅವರೇ, ಹೇಗಾಯಿತು ನಿಮ್ಮ ಪರೀಕ್ಷೆ? ಚೆನ್ನಾಗಾಯ್ತು. ಪ್ರಿಪೇರ್ ಆಗಿದ್ರ? ಹ್ಞೂ, ಆಗಿದ್ವಿ. ಈ ರೀತಿ ಪರೀಕ್ಷೆನ ಕೈಗೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲವಾಗುತ್ತೆ? ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಈ ಥರ ಮಾಡೋದ್ರಿಂದ ಅವ್ರಿಗೆ ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಟೆನ್ಷನ್ ಅನ್ನೋದು ಹೋಗ್ಬಿಡುತ್ತೆ. ಎಕ್ಸಾಮ್ ಹೆಂಗೆ ಬರಿಬೇಕು, ಹೆಂಗಿಲ್ಲ ಅನ್ನೋ ಪ್ಯಾಟರ್ನ್ ಎಲ್ಲ ಗೊತ್ತಾಗುತ್ತೆ ಅಲ್ಲ. ಓಕೆ, ಹಾಗಿದ್ರೆ ಮುಂದಿನ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಇನ್ನೇನು PSI ಎಕ್ಸಾಮ್ ದೂರಿಲ್ಲ, ಸಮೀಪದಲ್ಲಿದೆ. ಸೊ ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಈ ಥರ ಎಕ್ಸಾಮ್ ಎಲ್ಲ ಇರೋದಕ್ಕೆ ಅಟೆಂಡ್ ಆಗ್ರಿ, ಮಿಸ್ ಮಾಡ್ಕೋಬೇಡ್ರಿ, ಆಪರ್ಚುನಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಹೇಳ್ತಾ ಇದ್ದಾರೆ ಅವರು ಈ ರೀತಿ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಪ್ರದೀಪ್ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಪರೀಕ್ಷೆ ಹೇಗಾಯಿತು ಮತ್ತು ಎಷ್ಟು ಸರಿಯಾದ ಪ್ರಶ್ನೆಗಳನ್ನ ಬರೆದಿದ್ದೇವೆ, ಎಷ್ಟು ತಪ್ಪು ಪ್ರಶ್ನೆಗಳನ್ನ ನಾವು ಟಚ್ ಮಾಡಿದ್ದೀವಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಅವರನ್ನು ಕೂಡ ಮಾತಾಡ್ಸ್ಕೊಂಡು ಬರೋಣ. ಹಾಯ್ ಶಾನ್, ಹೇಗಾಯಿತು ಎಕ್ಸಾಮ್? ಹಲೋ ಮೇಡಮ್, ಚೆನ್ನಾಗಾಯ್ತು. ಪ್ರಶ್ನೆಗಳು ಡಿಫಿಕಲ್ಟ್ ಅನ್ನೋಕ್ಕಿಂತ ಒಂಥರ ಚೆನ್ನಾಗಿದ್ವು ಮೇಡಮ್. ಮೇನ್ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರಲ್ಲ ಅದೇ ಥರ ಕೇಳ್ತಾ ಇದ್ದಾರೆ. ಸೊ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಬರೆಯೋದ್ರಿಂದ, ಅವರಿಗೆ ಮುಂದಿನ ಬರೋ ಕಾಂಪಿಟೇಟಿವ್ ಎಕ್ಸಾಮ್ಗಳು ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇತ್ತು ಶಾ? ಎಕ್ಸಾಮ್ ಪ್ಯಾಟರ್ನು ಈಗ ಮೇನ್ PSI ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರಲ್ಲ ಅದೇ ಥರ ಕೇಳಿದ್ದಾರೆ ಮೇಡಮ್, ಅದೇ ಥರ ನಡೆಸ್ತಾ ಇದ್ದಾರೆ. ಈ ಥರ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಭಯ ಕಡಿಮೆ ಆಗುತ್ತೆ ಮತ್ತು ಮುಂದೆ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್ ಇದು. ಓಕೆ, ಶಾನ್ ಅವರ ಮಾತುಗಳನ್ನ ಕೇಳಿದ್ರಿ ಅಂತ ನಾನು ಭಾವಿಸ್ತೀನಿ. ಅವ್ರು ಹೇಳ್ತಾ ಇದ್ದಾರೆ ಈ ರೀತಿ ಪರೀಕ್ಷೆಗಳನ್ನ ಬರೆಯೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಉಚಿತವಾಗಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ, ನೀವು ಕೂಡ ಪರೀಕ್ಷೆಗೆ ಅಟೆಂಡ್ ಆಗಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಪ್ರದೀಪ್ ಅವರು ಏನು ಹೇಳ್ತಾರೆ ಮತ್ತು ಶ್ಯಾಮ್ ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸಾರಿ, ನಿಮ್ಮ ಹೆಸರು? ನನ್ನ ಹೆಸರು ಸಾಗರ್ ಅಂತ. ಈ ಮುಂಚೆ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಅಷ್ಟರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಇವಾಗ ಇವು ಕ್ಲಾಸಿಕ್ಕಿಂದ ಕಂಡಕ್ಟ್ ಮಾಡ್ತಿರೋ ಎಕ್ಸಾಮ್ ಎಕ್ಸಾಮ್ ಅಟೆಂಡ್ ಮಾಡ್ತಿರೋದ್ರಿಂದ ನಮಗೆ ಎಕ್ಸಾಮಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಮುಂಚಿತವಾಗಿಯೇ ಗೊತ್ತಾಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಒಳ್ಳೆಯ ಒಂದು ಸಲಹೆ ಸಿಗ್ತಾ ಇದೆ ನಮಗೆ. ಆಮೇಲೆ ಇದು ಎಕ್ಸಾಮ್ ಬರೆಯೋತ್ರ ಈ ಎಕ್ಸಾಮ್ ಒಳಗಡೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಆಮೇಲೆ ನಾವು ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಯಾವುದೇ ಡಿಸಿಷನ್ ಎಸ್ಸೇ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಫಸ್ಟ್ ಡಿಸಿಷನ್ ಹಾಕೋಬೇಕು ಅಂತ ಒಂದು ಐಡಿಯಾ ಬರ್ತಾ ಇದೆ. ಈ PSI ಪರೀಕ್ಷೆಗೆ ಇನ್ನೇನು ಕಾಲಾವಕಾಶ ತುಂಬಾ ಇಲ್ಲ, ಸಮೀಪದಲ್ಲಿ ಪರೀಕ್ಷೆ ಇದೆ. ಸೊ ಯಾವ ರೀತಿ ನಿಮ್ಮ ಪರೀಕ್ಷೆಗೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದೆ ಅಷ್ಟೇ ಇದೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಎಕ್ಸಾಮಲ್ಲಿ ನಾವು ಭಯ ಪಡದೆ ಎಕ್ಸಾಮನ್ನು ಅಟೆಂಡ್ ಮಾಡೋ ಥರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದೆ. ಓಕೆ, ನೋಡಿದ್ರಲ್ಲ ನಮ್ಮ ಧೈರ್ಯವನ್ನು ಹೆಚ್ಚಿಸುತ್ತೆ ಈ ರೀತಿ ನಮಗೆ ಕ್ಲಾಸಿಕ್ ಸಂಸ್ಥೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರದೀಪ್ ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಹಾಯ್ ಪ್ರದೀಪ್, ಹೇಗಾಯಿತು ಪರೀಕ್ಷೆ? ಎಕ್ಸಾಮ್ ಚಲೋ ಆಯ್ತು ರೀ. ನೀವೇನು ಕೇಳಬೇಕು, ನಾ ಏನು ಹೇಳಬೇಕು, ನೀವೇನು ಕೇಳಬೇಕು ಅನ್ನೋದು ಇವರಿಬ್ಬರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಓಕೆ, ಹಾಗಿದ್ರೆ ಮುಂದಿನ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮತ್ತು ಈ ರೀತಿ ನಿಮಗೆ ನಮ್ಮ ಸಂಸ್ಥೆ ಒಂದು ಅವಕಾಶವನ್ನು ಕೊಟ್ಟಿತ್ತು, ಉಚಿತವಾಗಿ ಬರಲಿಕ್ಕೆ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆನ ಬರ್ತಿದ್ದಾರೆ, ಅಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಪ್ರದೀಪ್? ಎಕ್ಸಾಮ್ಗಿಂತ ಮೊದಲೇ ನಾವು ಈ ರೀತಿ ಮಾಕ್ ಟೆಸ್ಟ್ಗಳನ್ನು ನಾವು ತಗೋದ್ರಿಂದ ಆ ಎಕ್ಸಾಮ್ನಲ್ಲಿ ನಾವು ಧೈರ್ಯದಿಂದ ಎಕ್ಸಾಮನ್ನು ಎದುರಿಸೋಕೆ ಈ ರೀತಿ ಮಾಕ್ ಟೆಸ್ಟ್ಗಳು ತುಂಬ ಹೆಲ್ಪ್ ಆಗುತ್ತಂತ ಹೇಳ್ತೀನಿ. ಆಮೇಲೆ ಮುಂದೆ
ಮುಂದೆ ಎಲ್ಲ ವಿದ್ಯಾರ್ಥಿಗಳು ಈ ಥರ ಉಚಿತವಾಗಿರುವಂಥ ಈ ಥರ ಸೌಲಭ್ಯ ಏನು ಕೊಡ್ತಿದ್ದಾರೆ ಕ್ಲಾಸಿಕ್ನವರು, ಇದನ್ನು ಸದುಪಯೋಗ ಪಡ್ಕೋಬೇಕಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ, ಪ್ರದೀಪ್ ಅವರ ಮಾತುಗಳನ್ನ ಕೇಳಿದ್ರಲ್ವಾ ಸ್ನೇಹಿತರೆ, ಈ ರೀತಿ ಉಚಿತವಾಗಿ ನಿಮಗೆ ಒಂದು ಸಂಸ್ಥೆ ಪರೀಕ್ಷೆಗಳನ್ನ ನಡೆಸಿದರೆ ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ ಅಂದರೆ ನೀವು ಅಲ್ಲಿಗೆ ನಿಮ್ಮ ಸಾಮರ್ಥ್ಯವನ್ನು ನೀವು ಪರೀಕ್ಷಿಸ್ಕೊಳ್ಬಹುದು ಅಂತ ಅವರದೇ ಆದಂತಹ ಮಾತುಗಳಲ್ಲಿ ಹೇಳಿದರು. ಸೊ ಹಲವಾರು ವಿದ್ಯಾರ್ಥಿಗಳು ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ಎರಡನೇ ಅಂದರೆ ಮೂರನೇ ದಿನದ ಪರೀಕ್ಷೆಗೂ ಕೂಡ ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿದ್ರಲ್ವಾ, ಕಳೆದ ಮೂರು ದಿನಗಳಿಂದ ಕ್ಲಾಸಿಕ್ ಕೆಎಸ್ ಆ್ಯಂಡ್ ಐಎಸ್ ಸ್ಟಡಿ ಸರ್ಕಲ್ನಲ್ಲಿ PSI ಮಾದರಿ ಸರಣಿ ಪರೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು. 1000 ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಮತ್ತು ತಮ್ಮ ಪರೀಕ್ಷೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತಾವು ಪರೀಕ್ಷಿಸಿಕೊಂಡ್ರು. ಇವತ್ತು ಕೂಡ ಹಲವಾರು ವಿದ್ಯಾರ್ಥಿಗಳು ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ನಾಳೆಯ ದಿನ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳ್ಕೊಂಡು ಬರೋಣ. ಇದೇ ರೀತಿ ನಮ್ಮ ಸಂಸ್ಥೆಯೊಂದಿಗೆ ನೀವು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬಿಟ್ಟು ಬಿಡದೆ ಸಬ್ಸ್ಕ್ರೈಬ್ ಆಗಿ.